ಭಗವಂತ ದೇವತೆಗಳ ಪ್ರಾರ್ಥನೆಗೆ ಓಗೊಟ್ಟು ಅಶರೀರವಾಣಿಯ ಮೂಲಕ ಹೇಳ್ತಾ ಇದ್ದಾನೆ. ನಾನು ವಸುದೇವ ದೇವಕಿಯರ ಮಗನಾಗಿ ಭೂಮಿಯಲ್ಲಿ ಅವತಾರ ಮಾಡ್ತಾ ಇದ್ದೇನೆ. ಯಾರೆಲ್ಲರಿಗೆ ಆ ಭಗವಂತನ ಸೇವೆ ಮಾಡುವ ಬಯಕೆ ಇದೆ, ನೀವೆಲ್ಲ ಭೂಮಿಯಲ್ಲಿ ಅವತಾರ ಮಾಡ್ರಿ. ಇಷ್ಟು ಬ್ರಹ್ಮದೇವರು ಉಳಿದ ದೇವತೆಗಳಿಗೆ ಭಗವಂತ ಹೀಗೆ ಆಜ್ಞೆ ಮಾಡಿದ ಅಂತ ಹೇಳಿದ್ದಾರೆ. ಮೊದಲು ಭಗವಂತ ರಮಾದೇವಿಗೆ ಆಜ್ಞೆ ಮಾಡ್ತಾ ಇದ್ದಾನಂತೆ, ನೀನು ಭೂಮಿಗೆ ಹೋಗು, ದೇವಕಿಯ ಗರ್ಭದಲ್ಲಿರುವಂತಹ ಆ ಶಿಶುವನ್ನು ನಿನ್ನ ಇಚ್ಛಾಶಕ್ತಿಯಿಂದ ತೆಗೆದು ವಸುದೇವನ ಮತ್ತೊಬ್ಬ ಪತ್ನಿ ರೋಹಿಣಿ ಅಂತ ಇದ್ದಾಳೆ ಅವಳಲ್ಲಿ ಇಡು. ಮತ್ತೆ ನಂದಗೋಪನ ಹೆಂಡತಿಯಾದ ಯಶೋದೆಯಲ್ಲಿ ನೀನು ಅವತಾರ ಮಾಡು ಅಂತ ತನ್ನ ಹೆಂಡತಿಯಾದ ಲಕ್ಷ್ಮಿಗೆ, ದುರ್ಗಾದೇವಿಗೆ ಭಗವಂತ ಆಜ್ಞೆ ಮಾಡಿದ್ದಾನೆ. ಭಗವಂತನ ಆಜ್ಞಾನುಸಾರವಾಗಿ ದುರ್ಗಾದೇವಿ ತನಗೆ ಒಡೆಯನಾದ ಭಗವಂತನಿಗೆ ಪ್ರದಕ್ಷಿಣೀಕೃತ್ಯ ಪ್ರದಕ್ಷಿಣೆ ಮಾಡಿ ದೇವರು ಹೇಳಿದ ಹಾಗೆ ಮಾಡಿದ್ದಾಳೆ. ದೇವಕಿಯ ಗರ್ಭದಲ್ಲಿ ಏಳನೇ ಗರ್ಭವಾಗಿ ಬಂದವ ಯಾರದು? ಯದ್ಯಪಿ ದೇವಕಿಗೆ ಆರು ಮಕ್ಕಳು ಹುಟ್ಟಿದ್ವು, ಆರು ಮಕ್ಕಳನ್ನು ಕಂಸ ಪಾಪಿ ಕೊಂದ. ಏಳನೇ ಮಗು ಗರ್ಭದಲ್ಲಿತ್ತು, ಆದರೆ ಅದು ಹುಟ್ಟಲಿಲ್ಲ ಅವಳಿಗೆ. ಆದರೆ ಯಾರದು? ಅದು ಶೇಷದೇವರಂತೆ. ಅದು ಭಗವಂತನೇ ಶೇಷದೇವರಿಗೆ ಆಜ್ಞೆ ಮಾಡಿದ್ದಾನೆ. ಅಜ್ಞಾಪಯಾಮಾಸ ಪುರಾಸ ಶೇಷಂ ಜಗ್ನೇ ಸರೋಹಿಣ್ಯುದಯೋದಯಾದ್ರೇ. ಸಾಮಾನ್ಯವಾಗಿ ನಮ್ಮ ಮನೆಗಳಿಗೆಲ್ಲ ಸ್ವಾಮಿಗಳು ಬರಬೇಕಂದ್ರೆ ಅವ್ರ ಕಡೆಯವರು ಮೊದಲು ಬರ್ತಾರೆ. ಬಂದು ಆ ಸ್ಥಳ, ಪೂಜೆ ಮಾಡುವ ಸ್ಥಳವನ್ನೆಲ್ಲ ಶುದ್ಧಿ ಮಾಡ್ತಾರೆ. ಎಲ್ಲ ಸಿದ್ಧ ಆದಮೇಲೆ ಬರೋರು ಸ್ವಾಮಿಗಳು. ಹಾಗೆ ಭಗವಂತ ಆ ಗರ್ಭಕ್ಕೆ ಬರಬೇಕಾದ್ರೆ ಆ ಗರ್ಭದ ಶುದ್ಧೀಕರಣ ನಡೀಬೇಕು. ಯಾರು ಶುದ್ಧಿ ಮಾಡಬೇಕು? ಸ್ವತಃ ಶೇಷದೇವರೇ ಬಂದಿದ್ದಾರಂತೆ. ಈ ಕೃಷ್ಣಾವತಾರದಲ್ಲಿ ಭಗವಂತ ಶೇಷದೇವರನ್ನು ತನಗೆ ಅಣ್ಣನನ್ನಾಗಿ ಮಾಡಿಕೊಂಡಿದ್ದಾನೆ. ಯಾಕಿದು? ಅದು ವಾದಿರಾಜರು ಒಂದು ಅದ್ಭುತವಾದ ಯುಕ್ತಿಯನ್ನು ಕೊಡ್ತಾ ಹೇಳ್ತಾರೆ. ಒಬ್ಬ ರಾಜಾದಿರಾಜ ಬೇರೆ ಊರಿಗೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಹೋದ ಕಡೆ ಇದ್ದ ಹಾಸಿಗೆ ಮೇಲೆ ಮಲಗೋಲ್ಲ ಅವನು. ಅವಂದೇ ಆಗಿರ್ತಕ್ಕಂಥ ಹಾಸಿಗೆ ಅದೆಲ್ಲ ಮೊದಲು ಹೋಗಬೇಕು. ರಾಜ ಬಳಸುವ ಪದಾರ್ಥಗಳನ್ನು ಮತ್ತೊಬ್ಬರು ಬಳಸೋ ಹಾಗಿಲ್ಲ. ಮತ್ತೊಬ್ಬರು ಬಳಸೋದನ್ನು ಚಕ್ರವರ್ತಿ ತಾನು ಉಪಯೋಗಿಸಲ್ಲ. ಯಾರೋ ತಿಂದು ತಟ್ಟೆಯೊಳಗೆ ಚಕ್ರವರ್ತಿ ತಿನ್ನೋದಾಗಲಿ, ಯಾರೋ ಕೂತರೊಳಗೆ ಸಿಂಹಾಸನದಲ್ಲೇ ಅವನು ಕೂಡೋದು, ಯಾವುದೋ ಒಂದು ಚೇರಲ್ಲಿ ಕೂಡಿ ಹಾಗೆಲ್ಲ ಕೂಡ್ಲಿಕ್ಕೆ ಬರಲ್ಲ. ಅಲ್ಲ, ಈ ಸಾಮಾನ್ಯ ಭೂಲೋಕದ ಚಕ್ರವರ್ತಿಗಳಿಗೆ ಹೀಗಂತಾದರೆ 14 ಲೋಕದ ಚಕ್ರವರ್ತಿ ಭಗವಂತ ರಾಜಾದಿರಾಜಾಯ ಅವನು. ಅಂಥ ರಾಜ ತಾನು ಹೋಗಬೇಕಾದ್ರೆ ತನ್ನ ಶಯ್ಯಾಂ ತನ್ನ ಹಾಸಿಗೆಯನ್ನೇ ಮೊದಲು ಕಳಿಸೋದು. ಹೀಗಾಗಿ ಭಗವಂತನ ಹಾಸಿಗೆ ಶೇಷದೇವರು. ಅದಕ್ಕೆ ದೇವಕಿಯ ಗರ್ಭದಲ್ಲಿ ತಾನು ಬರುವ ಮೊದಲು ತನ್ನ ಹಾಸಿಗೆಯಾದ ಶೇಷದೇವರನ್ನೇ ಮೊದಲು ಕಳಿಸಿದ್ದಾನೆ. ಶೇಷದೇವರಿಗೆ ಭಗವಂತ ಅಂದ, ಕೃಷ್ಣಾವತಾರ ಕಾಲದಲ್ಲಿ ಹೇ ಶೇಷ, ನೀನು ನನಗಿಂತಲೂ ಮೊದಲಿಗನಾಗಿ ಹುಟ್ಟು.
ನೀನು ನನಗೆ ಅಣ್ಣನಾಗು, ಅಗ್ರಜನಾಗು ಅಂತ. ಶೇಷದೇವರಿಗೆ ಭಾರಿ ಭಯ ಆಯಿತು. ಅಲ್ಲ ಸ್ವಾಮಿ, ನಿಂಗೆ ಅಣ್ಣ, ನಿನಗಿಂತೂ ಹಿರಿಯರು ಯಾರಾದರೂ ಇದ್ದಾರಾ? ಇದೊಳ್ಳೆ ಸಂಕಟಕ್ಕೆ ಬಂತಲ್ಲ, ನಾನು ಮಾತ್ರ ನಿಂಗೆ ಅಣ್ಣ ಆಗೋಲ್ಲ. ಯಾಕಂದರೆ ನಾನೇನಾದರೂ ಅಣ್ಣ ಆಗಿ ಹುಟ್ಟಿದ್ರೆ ನೀನು ಆ ಕೃಷ್ಣಾವತಾರ ಕಾಲದಲ್ಲಿ ಎಷ್ಟು ಬಾರಿ ನಮಸ್ಕಾರ ಮಾಡ್ತೀಯೋ ಅಣ್ಣ ಅಣ್ಣ ಅಂತ. ಒಂದೊಂದು ಸತಿ ನಮಸ್ಕಾರ ಮಾಡ್ದಂಗೂ ನಂಗೆ ತುಂಬ ಪಾಪ ಬರುತ್ತೆ. ನೀನು ನಿಜವಾಗಿ ಜಗತ್ತಿನ ಎಲ್ಲರಿಗಿಂತಲೂ ಹಿರಿಯ, ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ. ಇಂತಹ ನಿನಗೆ ನಾನು ಅಣ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಭಗವಂತ ಅಂತಾನೆ, ನೀನು ಸುಮ್ಮನೆ ಅಣ್ಣ ಆಗು, ನಿನ್ನೊಳಗೆ ನಾನೇ ಕೂತ್ಕೊಳ್ತೇನೆ ಅಂತ ಹೇಳಿ, ಕೇಶಾತ್ಮನ ಸನ್ನಿಹಿತ ಸಸ್ಮಿನ್, ಆ ಶೇಷದೇವರಲ್ಲಿ ತನ್ನ ಮೂಲ ರೂಪದ ಒಂದು ಬಿಳಿ ಕೂದಲು ಅದರ ಸನ್ನಿಧಾನ ಅಂತ. ಕೃಷ್ಣನಾಗಿ ಬಂದದ್ದು, ಬಲರಾಮನಾಗಿ ಬಂದದ್ದು, ಭಗವಂತನ ಮೂಲ ರೂಪದ ಎರಡು ಕೂದಲಂತೆ. ಕಪ್ಪು ಕೂದಲು ಕೃಷ್ಣನಾಗಿ ಬಂತು, ಬಿಳಿ ಕೂದಲು ಬಲರಾಮನಾಗಿ ಬಂತು. ಇದರಲ್ಲಿ ಏನು ಹೇಳುತ್ತೆ ಅಂದರೆ, ಭಗವಂತನ ಪೂರ್ಣತೆ, ಅವನ ಕೂದಲೇ ಅವನು, ಅವನೇ ಅವನ ಕೂದಲು. ನಾವು ಬೇರೆ, ನಮ್ಮ ಕೂದಲು ಬೇರೆ. ನಮ್ಮಲ್ಲಿ ನಮ್ಮ ಕೂದಲು ಎಷ್ಟೋ ಬಾರಿ ಹೋಗುತ್ತೆ ಬರುತ್ತೆ, ಹೋಗುತ್ತೆ ಬರುತ್ತೆ. ಆದರೆ ದೇವರದು ಅಂಥ ಕೂದಲಿಲ್ಲ, ಅದು ಜ್ಞಾನ ಆನಂದಾತ್ಮಕವಾದ ಕೂದಲು. ಭಗವಂತನ ಸ್ವರೂಪ, ಅವಯವ, ಇದರೊಳಗೆ ಯಾವ ಭೇದವೂ ಇಲ್ಲ. ದೇವರು ಆಪಾದ ಮೌಳಿ ಪರ್ಯಂತರವಾಗಿ ಪೂರ್ಣನಾಗಿದ್ದಾನೆ. ನಮ್ಮ ಕೈ ಬೆರಳಿನ ಉಗುರಿದೆ, ಇದು ಬೆಳೀತಾ ಬೆಳೀತಾ ಇರುತ್ತೆ, ಕತ್ತರಿಸ್ಬಿಡ್ಬಹುದು. ಆದರೆ ದೇವರ ಉಗುರು ಕತ್ತರಿಸ್ಲಿಕ್ಕೆ ಬರಲ್ಲ. ದೇವರು ಎಷ್ಟು ಪೂರ್ಣನೋ ದೇವರ ಉಗುರು ಅಷ್ಟೇ ಪೂರ್ಣ. ಅದಕ್ಕೆ ಮಧ್ವಾಚಾರ್ಯರು ದೇವರ ಸ್ತೋತ್ರ ಮಾಡುವಾಗ ದೇವರ ಉಗುರಿನ ಸ್ತೋತ್ರ ಮಾಡಿದ್ದಾರೆ, ಅದನ್ನೇ ನಖಸ್ತುತಿ ಅಂತ ಕರೀತಾರೆ. ಮುಖಸ್ತುತಿ ಅಲ್ಲ, ನಖಸ್ತುತಿ. ನಖಸ್ತುತಿಯೇ ದೇವರ ಮುಖಸ್ತುತಿ. ನಮ್ಗೆ ಯಾರಿಗಾರು ಹೊಗಳುವಾಗ, ನೀವು ಎಲ್ಲಿಯಾದರೂ ಹೊಗಳುವ ಪ್ರಸಂಗ ಬಂದರೆ, ಆಚಾರ್ಯದ ಕೂದಲು ಚೆನ್ನಾಗಿದೆ, ಆಚಾರ್ಯ ಎಷ್ಟೆಷ್ಟುದ್ರ ಉಗುರು ಬಿಟ್ಟಿದ್ದಾರೆ, ಇಂಥವ್ರನ್ನೇ ಪ್ರವಚನಕ್ಕೆ ಕರೆಸಬೇಕು, ಹೀಗೆ ಯಾರು ಅಂತಾರ? ಆಚಾರನ ಹೊಗಳೋದಾದರೆ ಒಳ್ಳೆ ಓದ್ಕೊಂಡಿದ್ದಾರೆ, ಒಳ್ಳೆ ಪ್ರವಚನ ಮಾಡ್ತಾರೆ ಅಂದರೆ ಅದು ಆಚಾರಿಗೆ ಹೋಗುತ್ತೆ. ಆಚಾರ ಉಗುರು ಚೆನ್ನಾಗಿದೆ, ಆಚಾರ ಮುಖ ಚೆನ್ನಾಗಿದೆ, ಅದೆಲ್ಲ ಪ್ರಯೋಜನಕ್ಕೆ ಬರಲ್ಲ. ಆದರೆ ದೇವರ ವಿಚಾರದಲ್ಲಿ ದೇವರ ಉಗುರನ್ನು ಕೊಂಡಾಡಿದರೂ ದೇವರನ್ನೇ ಕೊಂಡಾಡಿದ ಫಲ. ಯಾಕಂದರೆ ದೇವರು ಅವಯವಗಳಿಂದ ಪೂರ್ಣ. ಅವನ ಕೂದಲು, ಅವನ ಮುಖ, ಅವನ ಮೂಗು, ಅವನ ಕೈ ಉಗುರು ಎಲ್ಲವೂ ಕೂಡ ಅವನಷ್ಟೇ ಪೂರ್ಣ. ಎಲ್ಲವೂ ಅವನಿಗಿಂತಲೂ ಅಭಿನ್ನ. ನಮ್ಮಿಂದ ನಮ್ಮ ಕೂದಲು, ನಮ್ಮ ಉಗುರು, ನಮ್ಮ ಕೈ, ನಮ್ಮ ಕಾಲು ಎಲ್ಲ ಭಿನ್ನ. ಯಾವುದು ಅವಯವಗಳು ಪೂರ್ಣ ಇಲ್ಲ, ದೇವರ ಎಲ್ಲ ಅವಯವ ಪೂರ್ಣ. ಹಾಗಾಗಿ ಭಗವಂತನ ಪೂರ್ಣತೆಯನ್ನು ತಿಳಿಸುವ ಸಲುವಾಗಿ, ಕೇಶಾತ್ಮನಃ ಸನ್ನಿಹಿತ ಸ ತಸ್ಮಿನ್ ಶ್ರೀಶೋಗ್ರಜತ್ವಂ ಸ್ವಯಮೇವ ನೂನಂ. ಸ್ವಯಂ ಭಗವಂತ ತಾನೇ ಅಣ್ಣ ಆಗಿದ್ದಾನೆ. ಬಲರಾಮ ನೋಡಲಿಕ್ಕಷ್ಟೆ, ಬಲರಾಮನಲ್ಲಿ ಭಗವಂತನದೇ ಒಂದು ರೂಪ. ಅದು ಯಾವ ರೂಪ ಅಂದರೆ ಶುಕ್ಲಕೇಶ ರೂಪ, ಭಗವಂತನ ಮೂಲ ಅನಂತ ಪದ್ಮನಾಭ ರೂಪ. ಆ ರೂಪದಿಂದ ಭಗವಂತನ ಎಲ್ಲ ರೂಪಗಳು ಬರ್ತಾ ಇರುತ್ತೆ, ಅವತಾರ ಕಾರ್ಯ ಮಾಡಿದ ಮೇಲೆ ವಾಪಸ್ ಹೋಗ್ಬಿಡುತ್ತೆ. ಎಲ್ಲ ರೂಪಗಳು ಎಲ್ಲ ಕಾಲದಲ್ಲಿಯೂ ಇರುವಂಥದ್ದು. ದೇವರಿಗೆ ಯಾವ ಭಕ್ತರಿಗೆ ಯಾವ ರೂಪವನ್ನು ತೋರಿಸ್ಬೇಕು ಅಂತ ಅನ್ಸತ್ತೋ ತೋರಿಸ್ತಾನೆ. ನೋಡಿ, ರಾಮನವಮಿ ಅಂತ ಮಾಡ್ತೀವಿ. ಇದು ರಾಮನವಮಿ ಅಂದರೆ ರಾಮ ಹುಟ್ಟಿದ ದಿನ. ರಾಮ ಹುಟ್ಟಿದ ದಿನ ಆದಮೇಲೆ ಹೋಗಿದ್ದ ದಿನ ಒಂದ್ಬೇಕಲ್ಲ, ಅದಿಲ್ಲ. ರಾಮಂದು ಹುಟ್ಟಿದ ದಿನ ಇದೆ, ಹೋಗೋ ಹೋಗೋ ವ್ಯಕ್ತಿ ಅಲ್ಲ ಅದು.
ನೀವೆಲ್ಲ ಕಥೆ ಕೇಳಿದಿರಿ, ಕೃಷ್ಣ ಸಮಂತಕಮಣಿ ತರುವ ಸಂದರ್ಭದಲ್ಲಿ ಜಾಂಬುವಂತನ ಹತ್ರ ಹೋದ. ಜಾಂಬುವಂತ ಕೃಷ್ಣಂಗೆ ತುಂಬ ದಿನ ಯುದ್ಧ ಆಯಿತು. ಜಾಂಬುವಂತ ಭಾರೀ ಗಟ್ಟಿಗ, ಏನು ಮಾಡಿದ್ರೂ ಸೋಲಲ್ಲ. ಅದಕ್ಕೆ ಕೃಷ್ಣ ಏನು ಮಾಡ್ದ, ಜಾಂಬುವಂತನಿಗೆ ರಾಮ ರೂಪ ತೋರಿಸ್ದ. ಆಗ ತಾನು ಹೋಗಿ ರಾಮನ್ ಕಳಿಸ್ದ ಅಂತಿಲ್ಲ, ಕೃಷ್ಣನೇ ರಾಮನಾಗಿ ಕಂಡ. ಇದರರ್ಥ ಏನಂದರೆ, ಕೃಷ್ಣನ ರೂಪದ ಒಳಗೆ ರಾಮನ ರೂಪ ಇದೆ, ಕೃಷ್ಣನ ರೂಪದ ಒಳಗೆ ನರಸಿಂಹ ರೂಪ ಇದೆ, ಕೃಷ್ಣನ ರೂಪದ ಒಳಗೆ ಎಲ್ಲ ರೂಪಗಳು. ಪರಮಾತ್ಮನೇ ಸತತಮೇಕ ರೂಪಿಣೇ ದಶರೂಪಿಣೇ ಶತಸಹಸ್ರ ರೂಪಿಣೇ ಅವಿಕಾರಿಣೇ ಸ್ಫುಟಮನಂತ ರೂಪಿಣೇ ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಒಂದು ರೂಪದ ಒಳಗೆ ಅನಂತ ರೂಪಗಳಿದೆ. ನಮಗೆ ನೋಡುವ ಯೋಗ್ಯತೆ ಯಾವುದೋ ಆ ರೂಪವನ್ನು ಭಗವಂತ ಆ ಭಕ್ತರಿಗೆ ಆ ಕಾಲದಲ್ಲಿ ಅಲ್ಲೇ ತೋರಿಸ್ತಾನೆ. ಅವನ ಎಲ್ಲ ರೂಪಗಳು ಎಲ್ಲ ಕಾಲದಲ್ಲಿಯೂ ಒಂದೇ ಮೂರ್ತಿಯ ಒಳಗೆ ಇರ್ತಕ್ಕಂಥದ್ದು. ಈ ರೀತಿ ಅವನು ಪೂರ್ಣನಾಗಿದ್ದಾನೆ. ಹೀಗಾಗಿ ಬಲರಾಮನ ಒಳಗೆ ತನ್ನದೇ ಆದ ಒಂದು ರೂಪವನ್ನು ಇಟ್ಟು ನಮಸ್ಕಾರ ಮಾಡ್ತಿದ್ದ. ಅದು ಯಾವುದು ರೂಪ ಅಂದರೆ, ಕೇಶಾತ್ಮನಃ ಶುಕ್ಲ ಕೇಶ. ಕೇಶ ಅಂದರೆ ಕೂದಲು, ಬಿಳಿ ಕೂದಲಿನ ರೂಪದಲ್ಲಿ ರಾಮ ಬಲರಾಮನ ಅವತಾರ ಇರುವ ತನಕ ಅದರ ಒಳಗೆ ಸನ್ನಿಹಿತನಾಗಿದ್ದು ಭಗವಂತ ತನಗೆ ತಾನೇ ಅಣ್ಣನಾಗಿದ್ದಾನೆ. ಇದರೊಳಗೆ ಏನು ಕಥೆ ಅಂದರೆ, ಇನ್ನೊಂದು ವಸುದೇವನ ಮತ್ತೊಬ್ಬ ಹೆಂಡತಿ ರೋಹಿಣಿ ಅಂತ. ಆ ರೋಹಿಣಿ ದೇವಿ ದೇವರನ್ನು ಕುರಿತು ತಪಸ್ಸು ಮಾಡಿದ್ಲು. ಕೃಷ್ಣಾವತಾರ ಕಾಲದಲ್ಲಿ ಮೂರು ಜನ ತಪಸ್ಸು ಮಾಡಿದರು, ಒಂದು ದೇವಕಿ, ಇನ್ನೊಂದು ಯಶೋದ, ಇನ್ನೊಂದು ರೋಹಿಣಿ. ಈ ಮೂರು ಜನರದ್ದು ಒಂದೇ ಬಯಕೆ, ಭಗವಂತ ನೀನು ಮಗನಾಗಿ ನಮ್ಮ ಮನೆಗೆ ಬರಬೇಕು ಅಂತ. ಭಗವಂತ ಅವರೆಲ್ಲರಿಗೆ ಮಾತು ಕೊಟ್ಟಿದ್ದ. ದೇವಕಿಯ ಹೊಟ್ಟೆಯಲ್ಲಿ ಕೃಷ್ಣನಾಗಿ ಬಂದ, ಯಶೋದೆಗೆ ಮಗನಾಗಿ ಬೆಳೆದ. ಅದೇ ಭಗವಂತನ ಇನ್ನೊಂದು ರೂಪ, ಶುಕ್ಲಕೇಶದ ರೂಪ. ರೋಹಿಣಿ ಕೇಳಿದ್ಲು, ನನ್ನೊಳಗೆ ನೀನು ಬಾ ಅಂತ. ಆ ಶುಕ್ಲಕೇಶ ರೂಪದಿಂದ ಬಂದ. ಅಷ್ಟೇ ಅಲ್ಲ, ಕೃಷ್ಣ ಹುಟ್ಟುವಾಗ ಆ ನಕ್ಷತ್ರದಲ್ಲೇ ಹುಟ್ಟಿದ. ಅವಳ ನಕ್ಷತ್ರ ರೋಹಿಣಿ ಅಂತ ಹುಟ್ಟಿದ್ದು ಕೂಡ ರೋಹಿಣ್ಯಾಂ ಅರ್ಧರಾತ್ರೇತು. ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರದಲ್ಲಿ ಭಗವಂತ ಹುಟ್ಟಿದ. ರೋಹಿಣಿಗೆ ಆನಂದ ಆಯಿತು. ಹೀಗಾಗಿ ಮೂರು ಜನ ಭಕ್ತರಿಗೂ ಕೂಡ ಮಗನಾಗಿ ಬರ್ತೇನೆ ಅಂತೇನು ಭಗವಂತ ಹೇಳಿದ್ದ, ಅದನ್ನು ಸತ್ಯ ಮಾಡುವ ಸಲುವಾಗಿ ರೋಹಿಣಿಯ ಗರ್ಭದಲ್ಲಿಯೂ ಕೂಡ ಭಗವಂತ ತಾನು ಶುಕ್ಲಕೇಶ ರೂಪದಿಂದ ಬಂದಿದ್ದಾನೆ. ಇಷ್ಟೆಲ್ಲ ಆದಮೇಲೆ ಈ ಕೃಷ್ಣ ಪರಮಾತ್ಮ ಭೂಮಿಲಿ ಹುಟ್ಟಲಿಕ್ಕೇನು ಕಾರಣ, ಯಾಕೆ ಬಂದ, ಅದನ್ನು ವಾದಿರಾಜರು ವರ್ಣನೆ ಮಾಡ್ತಾರೆ.